ನಮಸ್ಕಾರ ವೀಕ್ಷಕರೇ, ಟಿವಿ 24 ಕನ್ನಡ ನ್ಯೂಸ್ಗೆ ಸ್ವಾಗತ. ಗುಂಡಿಯಲ್ಲಿ ಮುಳುಗಿದ್ದರೂ ಬ್ಯಾರಿಕೇಡ್ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್. ನಗರದ ಸೇಂದನೂರು ರಸ್ತೆಯಿಂದ ಧೋನಿ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಬೈಪಾಸ್ ರಸ್ತೆಯಲ್ಲಿ ಬೃಹತ್ ಗುಂಡಿ ಬಿದ್ದು ಹಲವು ತಿಂಗಳುಗಳೇ ಕಳೆದಿದ್ದು, ಸೂಚನೆಗೆಂದು ಅಡ್ಡಲಾಗಿಟ್ಟ ಪೊಲೀಸ್ ಬ್ಯಾರಿಕೇಡ್ ಗುಂಡಿಯಲ್ಲಿ ಮುಳುಗಿದ್ರೂ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ಳುತ್ತಿರುವುದು ದ್ವಿಚಕ್ರ ವಾಹನ ಸವಾರರು ಹಾಗೂ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ 3-4 ವರ್ಷಗಳ ಹಿಂದಷ್ಟೇ ಸಿಂಧನೂರು ರಸ್ತೆಯಲ್ಲಿರುವ ಸ್ಮಶಾನದಿಂದ ಸೋನಿಯಾ ಗಾಂಧಿ ನಗರದವರೆಗೆ ಅಭಿವೃದ್ಧಿಪಡಿಸಲಾಗಿತ್ತು. ಸಿಸಿ ರಸ್ತೆಯು ಕಳಪೆ ಕಾಮಗಾರಿಯಿಂದಾಗಿ ಸ್ಮಶಾನದ ಸುತ್ತು ಗೋಡೆಯ ಪಕ್ಕ ಹಾಗೂ ಸಿಪಿಎಂ ಪಕ್ಷದ ಹಳೆ ಕಚೇರಿ ಹತ್ತಿರದಲ್ಲಿ ಗುಂಡಿ ಬಿದ್ದು ವರ್ಷವೇ ಕಳೆದರೂ ದುರಸ್ತಿಯಾಗದೆ ಚರಂಡಿಯು ತೆರೆದ ಸ್ಥಿತಿಯಲ್ಲಿತ್ತು. ಮೊದಮೊದಲು ರಸ್ತೆಯ ಮಧ್ಯದಲ್ಲಿನ ಗುಂಡಿಯನ್ನ ಗುರುತಿಸಲೆಂದು ಮುಳ್ಳಿನ ಬೇಲಿಯನ್ನ ಹಾಕಲಾಗಿತ್ತು. ರಾತ್ರಿ ವೇಳೆ ವಾಹನ ಸವಾರರು ಅಪಾಯಕ್ಕೊಳಗಾದ ನಂತರ ಕೆಲವು ತಿಂಗಳ ಹಿಂದಷ್ಟೇ ಗುಂಡಿಗೆ ಅಡ್ಡಲಾಗಿ ಪೊಲೀಸ್ ಬ್ಯಾರಿಕೇಡ್ ನಿಲ್ಲಿಸಲಾಗಿತ್ತು. ದುರದೃಷ್ಟವಶಾತ್ ಸವಾರರು ಮತ್ತು ಚಾಲಕರಿಗೆ ಸೂಚನೆಯೊಂದಿಗೆ ರಕ್ಷಣೆ ನೀಡುತ್ತಿದ್ದ ಪೊಲೀಸ್ ಬ್ಯಾರಿಕೇಡ್ ಗುಂಡಿಯಲ್ಲಿ ಹೂತು ಹೋಗಿದ್ದು ಸಂಬಂಧಿಸಿದ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಎದ್ದು ತೋರಿಸುತ್ತಿದೆ ಎಂದರೆ ತಪ್ಪಾಗಲಾರದು. ಇನ್ನು ಮುಂದಾದರೂ ಸಂಬಂಧಿಸಿದ ಅಧಿಕಾರಿಗಳು ಏನಾದರೂ ಅವಘಡಗಳು ಸಂಭವಿಸುವ ಮುನ್ನವೇ ಎಚ್ಚೆತ್ತು ತೀವ್ರ ಹದಗೆಟ್ಟ ರಸ್ತೆಯನ್ನ ದುರಸ್ತಿಗೊಳಿಸಿ ವಾಹನಗಳ ಸುಗಮ ಸಂಚಾರಕ್ಕೆ ಕ್ರಮ ಕೈಗೊಳ್ಳಬೇಕು. ನಗರದಲ್ಲಿನ ಹೆಚ್ಚಿರುವ ವಿಪರೀತ ಧೂಳು ನಿಯಂತ್ರಣ ಅಗತ್ಯ ನಿಯಮಗಳನ್ನ ರೂಪಿಸಬೇಕು ಎಂದು ಸ್ಥಳೀಯರ ಒತ್ತಾಯವಾಗಿದೆ. ಬ್ಯೂರೋ ರಿಪೋರ್ಟ್ ಹೊನ್ನೂರಪ್ಪ, ಟಿವಿ 24 ಕನ್ನಡ ನ್ಯೂಸ್, ಸಿರಿಗುಪ್ಪ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.